ಸೂಕ್ಷ್ಮವಾದ ವಿಚಾರ, ಸೂಕ್ಷ್ಮವಾದ ವಿಚಾರ ಹೇಳಿದ್ದೇವೆ. ನಮಗೆ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಅದಕ್ಕೆಲ್ಲ ಏನು ನಾಳೆ ಬೆಳಗ್ಗೆ ಏನೋ ಒಂದು ತೀರ್ಮಾನಗಳಾಗುತ್ತೆ ಅಂತ ಹೇಳೋದಿಲ್ಲ. ಆದರೆ ಒಂದು ಮಾತು ಹೇಳ್ತೇನೆ, ನಮ್ಮ ಈ ಒಂದು ಮೈತ್ರಿಯ ಹಿನ್ನೆಲೆಯಲ್ಲಿ ಜೆ ಡಿ ಎಸ್ ಪಕ್ಷದ ನಿಲುವು ನಮ್ಮ ನಾಡಿನಲ್ಲಿ ಹಲವಾರು ರೀತಿಯಲ್ಲಿ ನೀರಾವರಿ ವಿಷಯದಲ್ಲಿ ಆಗಿರ್ತಕ್ಕಂಥ ಸಮಸ್ಯೆಗಳೇನಿದೆ ಅದೆಲ್ಲದಕ್ಕೂ ಶಾಶ್ವತವಾದ ಪರಿಹಾರವನ್ನು ತರಬೇಕು ಅಂತಕ್ಕಂಥ ಒಂದು ನಾವು ಸಂಕಲ್ಪ ಏನು ಇಟ್ಕೊಂಡಿದ್ದೇವೆ. ಅದಕ್ಕೆ ಇದೊಂದು ಬೇಸ್ ಅಂತಕ್ಕಂಥ ಹೇಳಲಿಕ್ಕೆ ಬಯಸ್ತೇವೆ. ಆಯ್ತು ಬನ್ನಿ, ಆಯಿತು ಇಲ್ಲ, ಅವರು ಎಲ್ಲಿ ಬೇಕಾದರೂ ಅವರವರ ಒಂದು ಭವಿಷ್ಯಕ್ಕೆ ತೀರ್ಮಾನ ಮಾಡೋದಕ್ಕೆ ನಾನು ಯಾತ ಕಡ್ಗಾಲ ಹಾಕಬೇಕು, ಅದು ಅವರವರ ಇಚ್ಛೆ. ಇಲ್ಲಿ ರಾಜ್ಯದ ಹಿತದೃಷ್ಟಿಯಿಂದ ನಾವು ಕೆಲವು ತೀರ್ಮಾನ ಮಾಡ್ತೇವೆ. ಈಗ ಕೆಲವು ವ್ಯಕ್ತಿಗಳು ತೀರ್ಮಾನ ಮಾಡ್ತಕ್ಕಂಥದ್ದಕ್ಕೆ ನಾನು ಲಘುವಾಗೂ ಮಾತನಾಡೋದಿಲ್ಲ, ಸ್ವತಂತ್ರರಿದ್ದಾರೆ. ಸೂಕ್ಷ್ಮವಾದ ವಿಚಾರ, ಸೂಕ್ಷ್ಮವಾದ ವಿಚಾರ ಹೇಳಿದ್ದೇವೆ. ನಮಗೆ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಅದಕ್ಕೆಲ್ಲ ಏನು ನಾಳೆ ಬೆಳಗ್ಗೆ ಏನೋ ಒಂದು ತೀರ್ಮಾನಗಳಾಗುತ್ತೆ ಅಂತ ಹೇಳೋದಿಲ್ಲ. ಆದರೆ ಒಂದು ಮಾತು ಹೇಳ್ತೇನೆ, ನಮ್ಮ ಈ ಒಂದು ಮೈತ್ರಿಯ ಹಿನ್ನೆಲೆಯಲ್ಲಿ ಜೆ ಡಿ ಎಸ್ ಪಕ್ಷದ ನಿಲುವು ನಮ್ಮ ನಾಡಿನಲ್ಲಿ ಹಲವಾರು ರೀತಿಯಲ್ಲಿ ನೀರಾವರಿ ವಿಷಯದಲ್ಲಿ ಆಗಿರ್ತಕ್ಕಂಥ ಸಮಸ್ಯೆಗಳೇನಿದೆ ಅದೆಲ್ಲದಕ್ಕೂ ಶಾಶ್ವತವಾದ ಪರಿಹಾರವನ್ನು ತರಬೇಕು ಅಂತಕ್ಕಂಥ ಒಂದು ನಾವು ಸಂಕಲ್ಪ ಏನು ಇಟ್ಕೊಂಡಿದ್ದೇವೆ. ಅದಕ್ಕೆ ಇದೊಂದು ಬೇಸ್ ಅಂತಕ್ಕಂಥ ಹೇಳಲಿಕ್ಕೆ ಬಯಸ್ತೇವೆ. ಆಯ್ತು ಬನ್ನಿ, ಆಯಿತು ಇಲ್ಲ, ಅವರು ಎಲ್ಲಿ ಬೇಕಾದರೂ ಅವರವರ ಒಂದು ಭವಿಷ್ಯಕ್ಕೆ ತೀರ್ಮಾನ ಮಾಡೋದಕ್ಕೆ ನಾನು ಯಾತ ಕಡ್ಗಾಲ ಹಾಕಬೇಕು, ಅದು ಅವರವರ ಇಚ್ಛೆ. ಇಲ್ಲಿ ರಾಜ್ಯದ ಹಿತದೃಷ್ಟಿಯಿಂದ ನಾವು ಕೆಲವು ತೀರ್ಮಾನ ಮಾಡ್ತೇವೆ. ಈಗ ಕೆಲವು ವ್ಯಕ್ತಿಗಳು ತೀರ್ಮಾನ ಮಾಡ್ತಕ್ಕಂಥದ್ದಕ್ಕೆ ನಾನು ಲಘುವಾಗೂ ಮಾತನಾಡೋದಿಲ್ಲ, ಸ್ವತಂತ್ರರಿದ್ದಾರೆ.